सभा पंडितरल्ली सविनयद प्रार्थने हौदु यावत्तु इल्ली कूडिरतक्कंत अहा ಎಲ್ಲ ನನ್ನ ಆತ್ಮೀಯ ಕಲಾವಂದಗಳಿಗೆ ಹೌದು ಮತ್ತೊಮ್ಮೆ ಮೊದಲೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸಿ ಯಾತ್ ಮನೆಗೆ ಹೋದವರಿಗೆ ಇನ್ನು ಹೊತ್ತು ಮುನೋದಾಂಗ ಯಾತ್ ಮನೆ ಕಡೆ ಹೊಂಟವರಿಗೆ ಅವರಿಗೆ 20 ಸಾರಿ ನಮಸ್ಕಾರಗಳನ್ನು ಸಲ್ಲಿಸಿ ಹೊರಪ್ಪ ನೀಸ್ ಮಂದಿ ಹೊರ ಮನೆಗೆನ ಏಯ್ ಹೌ ಹಂಗಲ್ಲ ಬಿರೋಣ್ಣ ಮತ್ತೆ ಹಂಗಿಪ್ಪ ಇವತ್ತಿನ ದಿವಸ ಈ ಒಂದು ಮಮದಾಪುರ ಗ್ರಾಮದೊಳಗೆ ಆಹಾ नावेन सरजोड़ी कलावंतरेन अच्छी कड़े हाड़ू इच्छी कड़े हाड़ू तड़क नम चम विषय बंद ऐन प्रतिपादने विषय ಎಲ್ಲಿಗೆ ಬಂದ ನಿತ್ತಪ್ಪ ಅಂತಂದ್ರ ಹೌದು ಹೌದು ಎಲ್ಲಿಗೆ ಬಂದವರಿಪ್ಪ ಅದಕ್ಕೆ ಮಾತ್ಮರ ಒಂದು ಮಾತು ಹೇಳ್ಯಾರ ಏನ್ ಹೇಳ್ತಾರಿಪ್ಪ ಮಾತಾ ಮರವಿತ್ತು ಫಲವೇನು ನೆರಳ ನಿಲ್ಲದ ನಕ್ಕ ನಕ್ಕ ಮರವಿತ್ತು ಫಲವೇನು ನೆರಳ ನಿಲ್ಲದ ನಕ್ಕ ಹಸುವಿತ್ತು ಫಲವೇನು ಹೈನವಿಲ್ಲದ ನಕ್ಕ ಹೌದು ಹೌದು ಹಸುವಿತ್ತು ಫಲವೇನು ಹೈನವಿಲ್ಲದ ನಕ್ಕ ರೂಪವಿತ್ತು ಫಲವೇನು ಗುಣವಿಲ್ಲದ ನಕ್ಕ ಆಹಾ ರೂಪವಿತ್ತು ಫಲವೇನು ಗುಣವಿಲ್ಲದ ನಕ್ಕ ಅನಿತ್ತು ಫಲವೇನು ನಿನ್ನ ಭಕ್ತಿ ಇಲ್ಲದ ನಕ್ಕ ನಿನ್ನ ಜ್ಞಾನ ಇಲ್ಲದ ನಕ್ಕ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳ ಯಾರ್ ಹೇಳಿಪ್ಪ ಈ ಮಾತಾ 12ನೇ ಶತಮಾನದೊಳಗೆ ಆಗಿ ಹೋಗಿರ್ತಕ್ಕಂತ ಶ್ರೇಷ್ಠ ವಚನ ಕಾರ್ತಿ ಆಗಿರ್ತಕ್ಕಂತ ಅಕ್ಕ ಮಾದೇವಿ ಅವರು ಹೇಳ್ತಕ್ಕಂತ ಮಾತೈತಿ ಇದೇ ಮಾತು ಯಾಕೆ ಹೇಳ್ಬೇಕಿದ್ರಿಪ್ಪ ಒಂದು ಸಣ್ಣ ಸಸಿತ್ತದು ಒಂದು ಮನೆ ಮುಂದೆ ಆಗ್ಲಿ ಗುಡಿ ಮುಂದೆ ಆಗ್ಲಿ ಹಚ್ಚದೇವಪ್ಪ ಅಂತಂದ್ರ ಏನಕ್ಕಲ್ಲ ಅದಕ್ಕೆ ಗೊಬ್ಬರ ನೀರು ಹಾಕಿ ಜಾಕಿ ಜತ್ತನ ಮಾಡಿದ್ರೆ ಮುಂದೆ ದೊಡ್ಡದಾದ ಮ್ಯಾಗ ಹಣ್ಣ ಹಂಪಲ ನೆಳ ಕೊಡ್ತಪ್ಪ ಅಂತಂದ್ರ ಹೌದು ಗಿಡ ಹಚ್ಚೋದಕ್ಕೆ ಸ್ವಾರ್ಥಕ ಕೈ ಹೌದು ಹೌದ್ರಿಪ್ಪ ಜೋರ್ ಕರ್ತದ ಹಣ್ಣ ಹಂಪಲನೆ ಕೊಳ್ಳಿಲ್ಲಪ್ಪ ಅಂತಂದ್ರ ಅದಕ್ಕೆ ತೋನ ಏನು ಮಾಡಿದ್ರು ಒಲೆ ಹಾಕಿ ಸುಟ್ಟು ಬಿಡೋದು ಕಟ್ಟಿಗೆ ಅಡ್ಡಕ್ಕೆ ಕಳಿಸೋದಕ್ಕೈತಿ ಹೌದಾ ಇನ್ ಹಸುವಿತ್ತು ಫಲವೇನು ಹೀನವಿಲ್ಲದ ನಕ್ಕ ಅಂತ ಹೇಳ ಹೆಂಗಂದ್ರೆನ್ರಿಪ್ಪ ಮಾತಾ ಒಂದು 50,000 ಅಲ್ಲಿ 40,000 ಅಲ್ಲಿ ರೊಕ್ಕ ಕೊಟ್ಟು ಆಕಳ ತರ್ತೇವೆ ಹೌದು ಹೌದು ಆಕಳರೆ ಎಮ್ಮೆರು ತರ್ತೇವೆ ಆ ತಂದ ಮ್ಯಾಗ ಏನಪ್ಪ ಅಂತಂದ್ರೆ ಅದು ಕಟ್ಟಿ 5 ಮೇಲೆ ಹಾನ ಹೈಲ ಹಾಲ ಹೈನ ಕೊಡ್ತಪ್ಪ ಅಂತಂದ್ರೆ ಹೌದಾ ಆಕಳ ಕಟ್ಟೋದಕ್ಕೂ ಸ್ವಾರ್ಥಕ ಆಕೈತಿ ಹೌದು ಹೌದು ಮತ್ತೆ ಜೋರ್ಕರ್ತ ಆಕಳ ಕೊಟ್ಟೆ ಬಿತ್ತಪ್ಪ ಅಂತಂದ್ರೆ ಇಲ್ಲೇ ಕಟಕರ ಬಾಯ ಕೊಟ್ಟು ಬಿಡೋದು ಕಟಕರ ಕೈ ಹಾಕಿ ಬಿಡೋದು ಹೌದು ಹೌದು ಇನ್ನ ನಾ ನೋಡಿ ನೀ ರೂಪವಿತ್ತು ಫಲವೇನು ಗುಣವಿಲ್ಲದ ನಕ್ಕ ಅಂತ ಹೇಳ ಹೇಗಿದ್ರೇನ್ರಿಪ್ಪ ಮಾತಾ ನೀ ನೋಡ್ಲಿಕ್ಕೆ ಬಾಳ ಚಂದ ನೀ ನೋಡ್ಲಿಕ್ಕೆ ಬಾಳ ಚಲುವದಿದೆ ಬಾಳ ಕೆಂಪಗದಿದೆ ಬಾಳ ಕೆಂಪಗದಿದೆ ಕರೆ ನಿನ್ನ ಅಂತ್ಯ ಕೊಳ್ಳೆ ಗುಣನೆ ಇರ್ಲಿಲ್ಲಪ್ಪ ಅಂತಂದ್ರೆ ನಿನಗೆ ತಗೊಂಡು ಏನು ಮಾಡೋದು ಏನು ಮಾಡೋದು ಹೊತ್ತಕ್ಕೆ ಯಾಕಂತ ಕೇಳಿದ್ರ ಯಾಕ್ರಿಪ್ಪ ನಿನ್ನಂತಕ್ಕ ತಾನ ಧರ್ಮ ಮಾಡುವಂತ ಗುಣನೇ ನಿನ್ನಂತ ಕಿರಲಿಲ್ಲಂದ್ರ ನಿನಗೆ ತಗೊಂಡು ಏನು ಮಾಡೋದಂತೆ ಅಕ್ಕ ಮಾದೇವರು ಕೇಳಿರ್ತಕ್ಕಂತ ಮಾತೈತಿ ಹೌದು ಹೌದ್ರಿಪ್ಪ ಇನ್ನು ನಾನೇ ತುಪ್ಪಲವೇನು ನಿನ್ನ ಭಕ್ತಿ ಇಲ್ಲದ ನಕ್ಕ ನಿನ್ನ ಜ್ಞಾನ ಇಲ್ಲದ ನಕ್ಕ ಅಂತ ಹೇಳ್ಯಾರ ಹೇಗೇನ್ರಿಪ್ಪ ಮಾತಾ ಈ ಮಾನವ ಜನ್ಮಕ್ಕ ನಾವನ್ನೇ ಹುಟ್ಟಿ ಬರಕ್ಕಿಂತ ಮುಂಚಿತವಾಗಿ ಆಹಾ ಆ ತಾಯಿ ಗರ್ಭದೊಳಗೆ ಇದ್ದಂತ ಟೈಮದೊಳಗ ತಾಯಿಗೆ ಒಂದು ಮಾತು ಕೊಟ್ಟು ಭಗವಂತ ತಾಯಿಗೆ ಗರ್ಭದೊಳಗೆ ಇದ್ದಂತ ಟೈಮದೊಳಗ ಭಗವಂತ ಮಾತು ಕೊಟ್ಟು ಬಂದೈತಿ ಏನ್ ಕೊಟ್ಟರಿಪ್ಪ ಮಾತಾ ಭಗವಂತಿಗೆ ಏನ್ ಮಾತು ಕೊಟ್ಟೈತೆ ಅಂತ ಕೇಳಿದ್ರ ಅಪ್ಪ ಈ ತಾಯಿ ಗರ್ಭದೊಳಗೆ ಇರ್ತಕ್ಕಂತ ಮಲಮೂತ್ರ ವಿಸರ್ಜನೆಯಿಂದ ನನಗೆ ಪಾರ ಮಾಡು ಹೌದು ಪಾರ ಮಾಡಿದ್ರೆ ಭೂಮಿಗೆ ಬಂದ ಮೇಲ ನಿನ್ನ ಆಳೆ ನಾಳೆಗೆ ದುಡಿದು ನಿನ್ನ ಕಾಲನ ಕಸಾಗೆ ದುಡಿದು ನಿನ್ನ ಋಣ ಮುಟ್ಟಿಸ್ತೀನೋ ಭಗವಂತ ಹೌದು ಮೊದಲು ನನಗೆ ಇದ್ರನ್ನ ಪಾರ ಮಾಡತ್ತೇಳಿ ಆ ಭಗವಂತಗ ಮಾನವ ಜನ್ಮ ಮಾತು ಕೊಟ್ಟು ಬಂದೈತಿ ಹೌದು ಹೌದ್ರಿಪ್ಪ ಆದ್ರೆ ಮರ್ತಕ್ಕೆ ಬಂದ ಮೇಲೆ ಹೆಂಗಾಗೈತೆ ಅಂತ ಕೇಳಿ ಮಕ್ಕಳ ನಂದು ಹೊಲ ನಂದು ಮನಿ ನಂದು ಎಲ್ಲ ನಂದು 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 ಅನ್ನುವಂತ ಮಾಯಾ ಪ್ರಪಂಚದೊಳಗೆ ಬಿತ್ತು ಬಿತ್ತು ಎಲ್ಲ ಏನಾಗ್ಬಿಟ್ಟೈತಿ ನಂದು ನಂದು ಅನ್ನುವಾಗೈತಿಪ್ಪ ಸಂಸಾರ ಚಂಚಟದೊಳಗೆ ಬಿತ್ತು ಎಲ್ಲ ತರಕಾರಿ ಶಿವ ಶಿವ ಅನ್ನೋದು ಬಿಟ್ಟು ಅವ್ವ ಅವ್ವ ಅಲ್ಲಕತ್ತೈತಿ ಹೌದು ಹೋದ್ರಿಪ್ಪ ಅದಕ್ಕ ನಾವು ಎದಕ್ಕ ಬಂದಿದ್ದೇವೆ ಇಲ್ಲಿ ಏನ್ ಒಯ್ಯಬೇಕಾಗೈತಿ ಹೌದು ಇಲ್ಲಿ ನಾವು ಏನು ಮಾಡ್ಬೇಕಾಗಿದೆ ಅನ್ನುವಂಥದ್ದು ಮೊದಲು ನಾವು ತಿಳ್ಕೊಬೇಕಾಗೈತಿ ಹೌದು ತಿಳ್ಕೊಂಡು ಹೆಚ್ಚಿ ಇಟ್ಟೋಪ್ಪ ಅಂತಂದ್ರೆ ನಮಗ ದಾರಿ ಸಿಗತೈತಿ ಬೀರುವಣ್ಣ ಸಿಗ್ತಾವ್ರಿಪ್ಪ ಸಿಗ್ತಾವ ಇಲ್ಲಿಲ್ಲಪ್ಪ ಅಂತಂದ್ರ ದಾರಿ ಸಿಗಂಗಿಲ್ರಿಪ್ಪ ಹುಟ್ಟಿ ಬಂದು ಸ್ವಾರ್ಥಕ್ಕಿಲ್ಲ ಅದು
ಉದ್ಯೋಗ ಇಲ್ಲಾರದಂಗ ಆಕೈತೆ ಅಂತ ಅಕ್ಕ ಮಾದೇವರು ಹೇಳಿರ್ತಕ್ಕಂತ ಮಾತೈತೆ. ಹೌದು ಹೌದು. ಇನ್ನು ಇರ್ಲಿ, ವಿಷಯ ಬಹಳ ಚಂದ ನಡೆದಾವ ಇಲ್ಲಿಂದ. ನಾನು ಹೆಂಗ ನಡೆದಾರಿಪ್ಪ ವಿಷಯ, ಮುಂಜಾನೆ 10 ಗಂಟೆ ಹಿಡ್ಕೊಂಡು ಸಂಜೆ 5 ಗಂಟೆ ಆಗ್ಲಕ್ ಬಂತು. ಹೌದು, ಇಲ್ಲಿಂದ ನಾನು ಬಹಳ ಚಂದ ವಿಷಯ ನಡೆದಾವ. ನಡೆದಾರಿಪ್ಪ ನಡೆದಾವ. ನಮಗ ಮತ್ತು ಬೀರು ಮಾಸ್ತರ್ ಅವ್ರಿಗೆ ವಾದ ನಡೆದೈತೆ. ನಡೆದಾದ್ರಿಪ್ಪ ವಾದ ಹೆಂಗ ನಡೆದೈತೆ ಅಂತ ಕೇಳಿದ್ರ, ಹೆಂಗ ನಡೆದಾರಿಪ್ಪ ವಾದ, ವಾದ ಪಾಳ್ಯದೊಳಗ ಪ್ರಶ್ನೆ ಪಾಳ್ಯದೊಳಗ ಅಂದ ಮಾತ ನಮ್ ಬೀರು ಮಾಸ್ತರ್ ಅವ್ರಿಗೆ ನಾ ಹೇಳಿದ್ದಿ. ಮ್ಯಾಲ ಯಾವ್ದಪ್ಪ ಅಂತ ಕೇಳ, ಕುರುಗಟ್ಟ ಮ್ಯಾಲ, ಇದ ಕೊನ್ನೂರು ಮ್ಯಾಲ. ಹೌದು ಹೌದು, ಅದಕ್ಕೆ ಒಂದೇ ಮಾತು ಹೇಳ್ಬಿಡ್ತೇನೆ. ಓಕೆ, ಇನ್ನು ವಿಷಯ. ಹಾ ವಿಷಯ, ಕಮಿಟರ್ ಆತ್ಮೆ ಪ್ರಕಾರ ನಮ್ಮ ನಾಗು ಮಾಸ್ತರ್ ಅವ್ರು ಹೇಳೋ ಪ್ರಕಾರ ನಾವು ಪ್ರಶ್ನೆಗಳನ್ನ ಅವ್ರಿಗೆ ಕೇಳಿದ್ವಿ. ಅವ್ರು ನಮಗೊಂದೆರಡು ಅವ್ರು ನಮಗ್ ಕೇಳಿದ್ವಿ. ಹೌದು ಹೌದು, ಕೇಳಿರಿಪ್ಪ. ಕೇಳಿದ ಪ್ರಕಾರ ಅವ್ರ ಪ್ರಶ್ನೆ ಕೇಳಿ ಉತ್ತರ ಕೊಟ್ಟಿದ್ದೇವೆ, ಎರಡಕ್ಕೂ ಕರೆಕ್ಟ್ ಅಂತ ಹೇಳಿ ಒಪ್ಪಗೊಂಡ್ ಬಿಟ್ಟಾರ. ಒಪ್ಪಗೊಂಡಾರಿಪ್ಪ, ಒಪ್ಪಗೊಂಡಾರ. ಇದಕ್ಕೇನು ಅಭ್ಯಂತರ ಇಲ್ಲ, ಯಾಕಂತ ಕೇಳಿ ಅವ್ರಿಗೆ ಜೋರಾದ ಚಪ್ಪಾಳ ತಟ್ಟಬೇಕಿಲ್ಲ ಎಲ್ಲಾ ದೈವದವರು. ಯಾಕಂತ ಕೇಳಿ ಕೆಲವೊಂದ್ ಮಂದಿ ಹ್ಯಾಂಗ ಮಾಡ್ತಾ ಕೇಳಿ ಉತ್ತರ ಕರೆಕ್ಟ್ ಹೇಳಿದ್ರು, ಇದು ಅಲ್ಲ ಇದು ಅಲ್ಲ, ಇದು ನಮ್ಮ ಬುಕ್ನಾಗ ಬ್ಯಾರೆ ಅದ. ಹೌದಾ? ಆದ್ರೆ ಹಂಗಲ್ಲ, ಕರೆಕ್ಟ್ ವಾಗಿ ನೇರವಾಗಿ ಒಪ್ಪಿಕೊಂಡ್ರಲ್ಲ ಅವ್ರಿಗೆ, ಇದು ಅವ್ರಿಗೆ ಅಭಿನಂದನೆ. ನಮ್ಮ ಮ್ಯಾಲಿನ ಪ್ರಕಾರ ಕೂಡ ಅವ್ರಿಗೆ ಕೂಡ ಅಭಿನಂದನೆ ಸಲ್ಲಿಸ್ಬೇಕು. ಹೌದು ಹೌದು. ಯಾಕಂತ ಕೇಳಿ ಹಿಂಗ ಕರೆಕ್ಟ್ ನೇರವಾಗಿ ಒಪ್ಪಿಕೊಂಡ್ರಪ್ಪ ಅಂತಂದ್ರ, ಅದು ನಿಜವಾದ ಕಲಾವಿದರ ಲಕ್ಷಣ. ಹೌದು ಹೌದ್ರಿಪ್ಪ. ಇನ್ನು ನಾವು ಅವ್ರಿಗೆ ಒಂದು ಯಾರು ಕೇಳಿದೇವ ಬಿರೋಣ. ಏನು ಕೇಳಿರಿಪ್ಪ? ಬರ್ಮ ದೇವ್ರ. ಹಾ ಬರ್ಮ ದೇವ್ರ, ಬಾಳ ಬರ್ಮಯ ದೇವ್ರ. ಅದು ಒಂದ್ ಊರಿನ ಅರಿಶಿಕ್ಕಿ ಮಾಡ್ಯಾನ, ಒಂದ್ ಊರಿನ ಗೌಡಿಕೆ ಪಡೆದಾನ, ಒಂದ್ ಊರಿನ ಅರಿಶಿಕ್ಕಿ ಪಡೆದಾನ. ಹೌದು. ಅದು ಯಾವ ಊರ್ ಗೌಡಿಕೆ ಮತ್ತೆ ಯಾವ ಊರ್ ಅರಿಶಿಕ್ಕಿ ಪಡೆದಾನ ಅಂದ ಕಾಲಕ್ಕ ಏನ್ ಹೇಳಿದ್ರಿಪ್ಪ ಅವರು? ಹೇಳಿದ್ರ ಅವರು, ಹಾ ಚಂದ್ರಗಿರಿ ಅರಸ. ಹೌದು, ಬರ್ಮಾಯಿ ದೇವ್ರ ಅಂತ ಇಡೀ ಜಗತ್ತ ಸೃತಿ ಸಾರ್ತೈತಿ ಎಲ್ಲಾನು ಹೇಳ್ತಾರೆ. ಹೌದು, ಬುಕ್ನೊಳಗು ಹಿಂಗ ಬರ್ದೈತಿ ಅಂತ ಹೇಳಿದ್ರ ಅವ್ರು ಒಂದ್ ಮಾತ ಹೇಳಿಪ್ಪ. ಬೀರು ಮಾಸ್ತರ್ ಒಂದು ಕ್ಯೂ ಮಾತು ಹೇಳ್ತೀನಿ. ಏನಿಪ್ಪ ಅದು? ಈ ಮಾತಿನ ಮೊದಲೇ ಪ್ರಶ್ನೆ ಕೇಳೋ ಟೈಮ್ದಾಗ ಹೇಳಿನಿ, ಚಂದ್ರಗಿರಿ ಬೆಳ್ಳಿಗಿರಿ ಇವೆಲ್ಲ ಹೇಳ್ಬೇಡ್ರಿ. ಎಲ್ಲಾರಿಗೆ ಗೊತ್ತಿದ್ದು ಮಾತೈತಿ, ಅದು ಬಿಟ್ಟು ಹೇಳಿದ್ರು. ಅದನ್ನ ಬಿಟ್ಟು ಏನಪ್ಪ ಅಂತಂದ್ರೆ, ಬ್ಯಾರೆ ಊರದಾಗ ಒಂದ್ ವರ್ಷಕ್ಕೆ ಪಡ್ದಾನ, ಒಂದ್ ಗೌಡಿಕೆ ಪಡ್ದಾನ, ಅದು ಯಾವ ಊರಾಗ ಪಡ್ದಾನ ಅಂತ ಮಾತ ನಾವು ಕೇಳಿದ್ವಿ. ಹೌದು, ಅವ್ರು ಚಂದ್ರಗಿರಿನ ಹೇಳಿದ್ರು. ದಯವಿಟ್ಟು ಯಾಕಂತ ಕೇಳಿದ್ರ, ಇನ್ನೊಂದು ಮಾತ ಏನ್ರಿಪ್ಪ ಅದು? ಅವ್ರ ಬೊಕ್ಕಾನು ನಾವು ಬಾಳ ತಂದಿಲ್ಲ. ಯಾಕಂತ ಕೇಳಿದ್ರ, ಇಲ್ಲಿ ಡಾಲ್ ಇರ್ತಾರೋ ನಮಗೂ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ. ಹೌದು, ಆದ್ರ ಅಗಾಮ ತುಕ್ಕಿಲಿ ಆಗೈತಿ. ಏನ್ ಅಭ್ಯಂತರ ಇಲ್ಲ, ಅವ್ರ ತಿಳಿದ ಮಟ್ಟಿಗೆ ಅವ್ರ ಉತ್ತರ ಹೇಳಕತ್ತಾರ. ಕಮಿಟಿ ಅವ್ರು ಏನ್ ನಿರ್ಣಯ ಕೊಡ್ತಾರ, ಕೊಡ್ತಾರ, ಅದಕ್ಕೆ ಕೊಡ್ತಾರಿಪ್ಪ. ಇನ್ನು ಇನ್ನೊಂದು ಮಾತು ಕೇಳಿದೇವಿ. ಏನ್ ಕೇಳಿರಿಪ್ಪ ಇನ್ನೊಂದು ಮಾತ? ಬೀರು ದೇವ್ರ. ಬೀರು ದೇವ್ರ, ಬಾನೂರ್ ಕರೆಸಿದ್ದಾಗ್ಯಾನ, ಅಲಕ್ನೂರ್ ಕರೆಸಿದ್ದಾಗ್ಯಾನ, ಕೆತ್ರಾಯ್ ಆಗ್ಯಾನ, ಹಂಚು ಬಳಗಾರಿ ಆಗ್ಯಾನ. ಹೌದು, ಹಿಂಗ ಅನೇಕ ತರದಲ್ಲಿ ಏನಪ್ಪ ಅಂತಂದ್ರ ಹೆಸರು ಚೇಂಜ್ ಒಂದು ಮಾಡ್ಕೊಂಡು ಅವತಾರ ತಾಳ್ಯಾನ. ಹೌದು ಹೌದು. ಆ ಬೀರು ದೇವ್ರ ಒಬ್ಬ ಗೌಡನ ಭಕ್ತಿಗೆ ಮೆಚ್ಚಿ, ಅವನ ಭಾವಕ್ಕೆ ಮೆಚ್ಚಿ, ಮೆಚ್ಚಿ ಅವನ ಭಾವಕ್ಕೆ ಮೆಚ್ಚಿ ಜಡಿ ಒಳಗ ಹಾಲು ಕರೆದಾನ. ಹೌದು, ಅದು ಯಾವ ಗೌಡನ ಭಾವಕ್ಕೆ ಮೆಚ್ಚಿ ಹಾಲು ಕರೆದಾನ ಅನ್ನುವಂತ ಮಾತು ಕೇಳಿದ್ದೀವಿ. ಹೌದು ಹೌದು. ಅದಕ್ಕ ಅವ್ರು, ನಾವಿನ್ನು ಹುಡುಕಾಳಕತ್ತೀವಿ, ವಶಕ್ರ ಹೇಳ್ತೇವಿ, ಸಿಗ್ಲಿಲ್ಲ ಅಂದ್ರೆ ಇಲ್ಲ ಅನ್ನುವಂತ ಮಾತು ಹೇಳ್ಯಾರ. ಹೌದು, ಅದಕ್ಕೇನ ಅದ ವಿಷಯ ಕಟ್ ಐತಿ. ಹಾ, ಅದಕ್ಕೇನು ಮಾತಾಡೋದು ಬೇಡ. ಹೌದು, ಹಾ ಸಿಕ್ಕೈತೈತ್ರಿ. ಓಕೆ, ಅದಕ್ಕೇನು ಅಭ್ಯಂತರ ಇಲ್ಲ. ಹೌದು. ಇನ್ನು ನಮಗೊಂದವ್ರಿಗೆ ಕೇಳ್ಯಾರ ಬಿರೋಣ. ಏನ್ ಕೇಳಿರಿಪ್ಪ? ಎರಡನೇ ಸಂದಿ ಮಾತು ಏನ್ ಪ್ರಶ್ನೆ ಕೇಳಿದ್ರ ಅಂತ ಕೇಳಿದ್ರ. ಏನ್ ಕೇಳಾರು? ಅಮಾವಾಸ್ಯದ ಕೈಲಾಸದ ಬರ ಮುಂದ ಶಿವನಿಂದ ಏನಪ್ಪ ಅಂತಂದ್ರೆ, ಹೋಮದ ಕಂಬಳಿ, ನೇಮದ ಬೆತ್ತ, ಪ್ರಸಾದ ಘಟ್ಟ, ಮಳಿ ಕೀಲು, ಬೆಳಿ ಕೀಲು, ಬಡವಗ ಭಾಗ್ಯ, ಬಂಜಗ ತೊಟ್ಟಲ. ಹೌದು, ಹಿಂಗ ಎಲ್ಲಾ ಸರ್ವ ಸಾಹಿತ್ಯನ ತಗೊಂಡು ಬಂದು ಮರಿತಾಗ ಕೇಳ್ದಾನ. ಇಳ್ದಾನ ಬರೋ ಟೈಮದೊಳಗ ತಾಯಿ ಪರ್ವತ ದೇವಿ ಅದು ಅಮೋಘ ಸಿದ್ಧಕ್ಕೆ ಒಂದು ವಸ್ತು ಕೊಟ್ಟಳ, ಯಾವ ವಸ್ತು ಕೊಟ್ಟಳ ಅನ್ನುವಂತ ಮಾತು ಕೇಳ್ಯಾರ. ಹೌದು ಹೌದು. ನನಗೆ ಸಿಕ್ಕ ಮಟ್ಟಿಗೆ ಹೆಂಗಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ ಉತ್ತರ? ಯಾವ ನಮ್ಮ ಅಮೋಘನು ಭೂಲೋಕಕ್ಕೆ ಬರುವ ಸಮಯದಲ್ಲಿ ತಾಯಿ ಪಾರ್ವತಿ ಮಗನಿಗೆ ಏನು ಕೊಡ್ತಾಳೆ ಅಂದ್ರೆ, ಅಮೋಘ ಸಿದ್ಧನು ಭೂಲೋಕಕ್ಕೆ ಬರುವ ಸಮಯದಲ್ಲಿ ತಾಯಿ ಪಾರ್ವತಿಯು ಪರಸ ಪಟ್ಟಲ ಕೊಡುತ್ತಾಳೆ. ಈ ಪರಸ ಪಟ್ಟಲದಲ್ಲಿ ಭಂಡಾರ ಇರುತ್ತದೆ. ಇದು ನಮ್ಮ ಹಾಲ್ಮತದ ಪ್ರಶ್ನೋತ್ತರ ಪುರಾಣ ಶಿವ ಎರ್ಜೇರಿ ಅವರು ಬರೆದಿರತಕ್ಕಂತ ಬುಕ್. ಹೌದು, ಪೇಜ್ ನಂಬರ್ 12. ಪೇಜ್ ನಂಬರ್ 12. ಇದು ನೀವು ಕೇಳಿರ್ತಕ್ಕಂತ ಮಾತ. ಹೌದಾ? ಇನ್ನೊಂದು ಮಾತು ಕೇಳ್ಯಾರ ಅವ್ರು. ಏನು ಕೇಳಿರಿಪ್ಪ ಇನ್ನೊಂದು ಮಾತ? ಈ ಸತ್ಯ ಏನಪ್ಪಾ ಅಂತಂದ್ರೆ, ಎರಡೂ ಮಠ ಮನೆಗೆ ಸಂಬಂಧಪಟ್ಟಾಗ. ಹೌದು,
ಎರಡೂ ಮಟ್ಟಮನೆಗೆ ಸಂಬಂಧಪಟ್ಟಂಗ ಎಲ್ಲಾ ಕಡೆ ನಮ್ಮ ಡೋನಜದೊಳಗ ಕೂಡ ಗೋಳು ಮುಖಕ್ಕೆ ಮಾಡ್ತಾ ಇತ್ತು. ಹೌದಾ? ಇಲ್ಲಿ ಉಮರಾಜದೊಳಗೂ ಕೂಡ ಏನಪ್ಪ ಅಂತಂದ್ರ ಧರ್ಮದ ಕಟ್ಟೆ ಮ್ಯಾಗ ನೋಡಿ ಅಕ್ಕವ ಮಹಾರಾಜ್ ಏನಪ್ಪ ಅಂತ ಕೇಳ್ರ ಒಂದು ಮೂಕ್ ಹೊಯ್ಕ ಮಾಡ್ತಾರ. ಹೌದು. ಮತ್ತಿನ್ ಅನೇಕ ಜಾಗದೊಳಗ ಒಬ್ಬೊಬ್ರು ಹೊಯ್ಕ ಮಾಡ್ಕೊತ ಬಂದಾರ. ಹಂಗ ಒಂದ್ ಜಿಲ್ಲಾ ಒಂದ್ ಊರಾಗ ಒಂದ್ ದೇವ್ರ ಗುಡಿ ಮುಂದ್ ಮೂಕ ಹೊಯ್ಕ ಹೋತ ಮಾಡ್ತಾ ಇತ್ತು. ಹೌದಾ? ಅದ ಯಾವ ಊರಾಗ ಮಾಡ್ತೈತಿ ಅಂತ ಕೇಳ್ರ ಹೋತ ಮಾಡ್ತೈತಿ. ಯಾಕತ್ ಕೇಳ್ರ ಬಿರು ಮಾಸ್ತರ್ ಅವ್ರ ಆ ಊರಿಗೆ ನಮಗೆ ಎತ್ತೈತೆ ಅಂತ ಅದ್ರ ಗೊತ್ತದೇನ್ರಿ? ಏಟಾದ್ರಿ ಬಾಳ ಅಂದ್ರೆ 10 ಕಿಲೋಮೀಟರ್ ಅಟ್ಟೆ 10 ರೂಪಾಯಿ ಚಾರ್ಜ್. ಏ ಆ ಊರಿಗೆ ನಮಗ್ ಬರೀ 10 ಕಿಲೋಮೀಟರ್ ಅಂತರದಾಗ ಇದೀವಿ. ಹೌದಾ? ಅಲ್ಲಿ ಪ್ರಶ್ನೆ ನೀವು ನಮಗ್ ಕೇಳ್ತೀರಿ. ನೋಡು ಗುಳ್ಳೆ, ನಿನಗ್ ಗೊತ್ತದ ನಮಗನ ಇದು? ಏ ಯಾಕತ್ ಕೇಳಿದ್ರ ಯಾಕ್ರಿಪ್ಪ, ನಮ್ಮ ಇಂಡಿ ತಾಲೂಕು ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಹಿರಿಯರಿಗೆ ಜಟ್ಟಿಂಗರಾಯನ ಗುಡಿ ಮುಂದ. ಹೌದಾ? ಜಟ್ಟಿಂಗರಾಯನ ಗುಡಿ ಮುಂದ ಭೂತ ಶುದ್ಧನು ಅದನ್ನ, ಬೀರ್ ದೇವರು ಅದನ್ನ, ಜಟ್ಟಿಂಗರಾಯನ ಅದನ್ನ. ಹೌದಾ? ಆ ಭೂತ ಶುದ್ಧನ ಗುಡಿ ಮುಂದೆ ಏನಪ್ಪ ಅಂತಂದ್ರ ಭೂತ ಶುದ್ಧನ ಹತ್ಯಾಕ ಹೌದು ಹೋತೇನಪ್ಪ ಅಂತಂದ್ರೆ ತಲೆ ಅಳಿಗಾಡಿಸ್ತಪ್ಪ ಅಂತಂದ್ರ ತಲೆ ಅಳಿಗಾಡಿಸ್ತಂದ್ರ ಅಲ್ಲಿ ಏನ್ ಮಾಡ್ತಾರೆ ಕೇರ ಹೋತಿನ ಒಂದು ನೈವೇದ್ಯ ಕೊಟ್ಟು ಅವಾಗೇನಪ್ಪ ಅಂತಂದ್ರ ಆ ಒಂದು ಹೋತ ಹೊಯ್ಕ ಮಾಡದ ಮ್ಯಾಗ ಏನಪ್ಪಾ ಅಂತಂದ್ರ ಬಲಿ ಕೊಡ್ತಾರ ಅನ್ನುವಂತ ಮಾತ ಭೂತ ಸಿದ್ಧ ಒಂದು ಅಧ್ಯಾಯ ಅಂತ ಹೇಳಿ ಸಣ್ಣ ಶರಣು ಮಾಸ್ತರ್ ಅವರು ಬರೆದಿರ್ತಕ್ಕಂತ ಬುಕ್. ಹೌದಾ? ಬುಕ್ಕ ಇದು ನೀವು ಕೇಳಿರ್ತಕ್ಕಂತ ಮಾತ. ಹೌದು. ಇದು ನಮ್ಮ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಹಿರಿಯರಿಗೆ ಜಟ್ಟಿಂಗರಾಯನ ಗುಡಿ ಮುಂದ ಆಗ್ತಕ್ಕಂತ ಮಾತ. ಹೌದು. ಇದಕ್ಕ ನಮ್ಮ ಬೀರು ಮಾಸ್ತರ್ ಅವರು ಒಪ್ಪಿಕೊಳ್ಳುದು ಬಿಡುದು ಅವ್ರ ಕಡೆ ಬಿಟ್ಟು ಕೊಟ್ಟ ಮಾತ. ಹೌದು. ಎಲ್ಲ ಕಮಿಟಿ ಅವರು ಬಿಟ್ಟಿದ್ದು. ಇನ್ನು ನಾವಂತೆ ಅವ್ರಿಗೆ ಕೇಳ್ಬೇಕಾಗೈತಿ. ಕೇಳಿದ್ರೆ ಕೇಳ ಯಾಕ್ರಿ ನಾವು ಸರ್ ನಾಕ್ರಿ ಇನ್ನೊಂದ್ ಹೇಳಿ ಹೇಳ್ರಿ. ನಾವು ನಮ್ಮ ಸರದಾಡಿ ಕಲಾವತ್ರಿಗೆ ಏನ್ ಕೇಳದಪ್ಪ ಅಂತಂದ್ರ ಏನು ಕೇಳಬೇಕಂತ ಬೇಡ್ರಿಪ್ಪ. ಈ ಸದ್ಯ ಅವ್ರಿಗೆ ಕೇಳ್ದಾಗೆ ನಾವೊಂದು ಕೇಳೋದೈತಿ ಅವ್ರಿಗೆ. ಹಾ ಕೇಳ್ರಲ್ಲ. ಹಿಂದಕ್ಕೆ ಸಾಲಾರ್ ಹಟ್ಟಿ, ಹಿಂದಕ್ಕೆ ಸಾಲಾರ್ ಹಟ್ಟಿ, ಹಿಂದಕ್ಕೆ ಸಾಲಾರ್ ಹಟ್ಟಿ ಅಂತ ಕರಿತಿದ್ರು. ಅದ ಈಗ ಏನಾಗೈತಿ? ಏನಾಗ್ಯದ್ರಿಪ್ಪ? ಸೊಲ್ಲಾಪುರ ಎಂಬುದು ಸಾಲಾರ್ ಹಟ್ಟಿ. ಹೌದು. ಇದಕ್ಕೆ ಮೊದಲು ಸಾಲಾರ್ ಹಟ್ಟಿ ಅಂತ ಕರಿತಿದ್ರು. ಹೌದು. ಉಪಾಧ್ಯಾಯರ ಹಟ್ಟಿ ಹೋಗಿ ಏನಾಯ್ತು? ಏನಾಯ್ತು? ಒಂಬಳೆ ಠಾಣಾ ಅಂತ ಹೆಸರಾಯ್ತು. ಹೌದು ಹೌದು. ಉಂಬಳೆ ಠಾಣಾ ಹೋಗಿ ಧರಣಿ ಮ್ಯಾಗ ಹೆಸರು ಏನು ಬಿತ್ತು? ಏನ್ ಬಿತ್ರಿಪ್ಪ? ಉಮರಾಜ್ ಅಂತೇಳಿ ಭೂಮಿ ಮ್ಯಾಗ ಹೆಸರು ಬಿತ್ತು. ಹೌದು ಹೌದು. ಸದ್ಯ ನೂತನ ವಿಜಯಪುರ ಜಿಲ್ಲೆ ನೂತನ ಚಡಚನ ತಾಲೂಕಿನ ಉಮರಾಜ್ ಗ್ರಾಮಕ್ಕ ಮೊದಲು ಉಮ್ಮಳಾಟಾನ ಅಂತೇಳಿ ಕರಿತಿದ್ರು. ಕರಿತಿದ್ರು. ಈ ಉಮ್ಮಳಾಟಾನಕ್ಕ ಉಪಾಧ್ಯಾಯರ ಹಟ್ಟು ಮುರಿದು ಉಮ್ಮಳಾಟಾನ ಆಗೈತಿ. ಉಮ್ಮಳಾಟಾನ ಮುರಿದು ಉಮರಾಜ್ ಅಂತ ಹೆಸರಾಗಬೇಕಾಗಿತ್ತಂದ್ರ ಯಾಕ ಉಮ್ಮಳಾಟಾನ ಮುರಿದು ಉಮರಾಜ್ ಆಯ್ತು? ಅದಕ್ಕೆ ಆಗತ್ತೆ ಆಶೀರ್ವಾದ ಮಾಡಿದವ್ರೇ ಯಾರು? ಹೌದಾ? ಹೌದು. ಜಗತ್ತೇ ಸೃತಿ ಸಾರ್ಥ ಐತಿ. ಉಪಾಧ್ಯಾಯರ ಹಟ್ಟು ಮುರಿದು ಉಮ್ಮಳಾಟಾನ ಆಯ್ತು. ಉಮ್ಮಳಾಟಾನ ಮುರಿದು ಉಮರಾಜ್ ಆಯ್ತು. ಹೌದು ಹೌದು. ಈ ಉಮ್ಮಳಾಟಾನ ಮುರಿದು ಉಮರಾಜ್ ಅಂತ ಯಾಕಾಯ್ತು? ಯಾರು ಆಶೀರ್ವಾದ ಮಾಡಿದ್ರೆ ಆಗತ್ ಹೇಳಿ. ಹೌದು ಹೌದು. ಇದು ಒಂದ್ ಮಾತ. ಇನ್ನು ಎರಡನೇ ಮಾತು ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಯಾವ ಸೊನ್ನಲಿಗೆ ಒಳಗ ಸೊನ್ನಲಿಗೆ ಒಳಗ ತಂದೆ ಮುತ್ತುಗೌಡ ತಾಯಿ ಶುಕಲಾದೇವಿ ಇದ್ರು ಬಿರೋಣ. ಹೌದು. ಇಬ್ರು ಸತಿಪತಿಗಳಿದ್ರು. 70 ವರ್ಷ ವಯಸ್ಸಾಗಿತ್ತು. ಹೌದು ಹೌದು. ಆಗಿತ್ರಿಪ್ಪ. ಒಟ್ಟ ಮಕ್ಕಳಿದ್ದಿತ್ತಲ್ಲ ದುಃಖ ಮಾಡಿ ಹೇಳ್ತಿದ್ರು. ಹೌದು ಹೌದು. ಅವಾಗ ಮಾತು ಯಾರಿಗಾರು ಉಂಟಾಯ್ತು? ಜಗದ್ಗುರು ರೇವಣ ಸುತ್ತಿಗಾರು ಉಂಟಾಯ್ತು. ಆಗಿದ ಕಾಲಕ್ಕ ಅವಾಗ ಏನಾಯ್ತು ಕೇಳಿದ್ರ ಅವ್ರ ಭಕ್ತಿಗೆ ಮೆಚ್ಚಿ ಅವ್ರ ಭಾವಕ್ಕೆ ಮೆಚ್ಚಿ ಜಗದ್ಗುರು ರೇವಣ ಸಿದ್ಧ ಸಂಚಾರ ಮಾಡುತ್ತ ಎಲ್ಲಿಗೆ ಹೊಂಟ? ಎಲ್ಲಿಗ್ರಿಪ್ಪ? ಆ ಸೊನ್ನಲ್ಲಿಗೆ ಬಂದ ಬೇರುವಣ್ಣ. ಹೌದು ಹೌದು. ಆ ಸೊನ್ನಲ್ಲಿಗೆ ಬಂದ ಮೇಲ ಮುತ್ತುಗೌಡನ ಮನೆ ಮುಂದೆ ನಿಂತು ಭಿಕ್ಷಾ ಅಂತಾಳೆ. ಭಿಕ್ಷಾ ಬೇಡ್ತಾನ? ಹೌದು ಹೌದು. ಬೇಡದ ಕಾಲಕ್ಕ ಅವಾಗ ತಾಯಿ ಸುಗಲಾದೇವಿ ಏನ್ ಮಾಡ್ತಾಳೆ? ಮರದೊಳಗೆ ಅಕ್ಕಿ ತಗೊಂಡು ಬಂದ ತಾಯಿ ಭಿಕ್ಷಾ ಬೇಡ ನೀಡ್ಬೇಕಂತೇಳಿ ಭಿಕ್ಷಾ ನೀಡ್ಲಿಕ್ಕೆ ಹೋಗ್ತಾಳ. ಹೌದು. ಅವಾಗ ಜಗದ್ಗುರು ರೇವಣ ಸಿದ್ಧ ಹೇಳ್ತಾನ. ಏನ್ ಹೇಳ್ತಾರಪ್ಪ? ತಾಯಿ ನೀ ಏನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ. ಹೌದು. ಯಾಕಂತ ಕೇಳಿದ್ರೆ ನಿನ್ನ ಹೊಟ್ಟಿನೇ ಜಗ ಬೇಗುವಂತ ಮಗ ಹುಟ್ಟವದನ್ನ ಧರ್ಮ ಬೇಗುವಂತ ಮಗ ಹುಟ್ಟಿ ಬರವದಾರ ಅಂತೇಳಿ ಆ ತಾಯಿ ಗರ್ಭ ಮುಟ್ಟಿ ನಮಸ್ಕಾರ ಮಾಡಿ ಹೇಳ್ದ. ಅವಾಗ ಏನ್ ಹೇಳ್ತಾಳಪ್ಪ ತಾಯಿ? ಅವಾಗ ತಾಯಿ ಹೇಳ್ತಾಳ. ಏನ್ ಹೇಳ್ತಾಳ? ಯಪ್ಪ ನನಗೆ 70 ವರ್ಷ ವಯಸ್ಸಾಗೈತು. ನನಗೆ ಹಂಗ ಮಕ್ಕಳು ಹುಟ್ಟತಾವ? ಹೌದು. ನನಗೆ ತಲೆಯಲ್ಲಿ ಕೂಗಲಿ ಬೆಳಗಾಗ್ಯಾವ. ನನಗೆ ಹಂಗ ಮಕ್ಕಳು ಆಗ್ತಾವ? ಅವಾಗ ಅಂದ ಕಾಲಕ್ಕ ಹೌದು. ಅವಾಗ ರೇವಣ ಸಿದ್ಧ ಹೇಳ್ತಾನ. ಏನ್ ಹೇಳ್ತಾನಿಪ್ಪ? ತಾಯಿ ನೀ ಏನು ಚಿಂತೆ ಮಾಡ್ಲಕ್ ಹೋಗ್ಬೇಡ. ನಿನಗೆ 70 ವರ್ಷ ವಯಸ್ಸಾಗಿದ್ರು ಕೂಡ ನಿನಗೆ ಜಗ ಬೆಳಗುವಂತ ಮಗ
ಹುಟ್ಟಿ ಬರ್ತಾನ ಧರ್ಮ ಉದ್ಧಾರ ಮಾಡುವಂತ ಮಗ ಹುಟ್ಟಿ ಬರ್ತಾನ ಅಂತ ಕಾಲಕ್ಕ ಏನಕ್ಕಲ್ಲ ಅವಾಗ ತಾಯಿಗೆ ಖುಷಿಯಾಗಿ ಮನೆ ಒಳಗೆ ಹೋಗಲ ಮುಂದೆ ನವಮಾಸ ನವದಿನ ತುಂಬಿದ ಮ್ಯಾಲ ಸಣ್ಣಲಿಗೆ ಒಳಗ ಯಾರು ಹುಟ್ಟಿ ಬಂದ್ರು ಸಿದ್ದರಾಮ ಹುಟ್ಟಿ ಬಂದ ಹೌದು ಹೌದು ಹಂಗೇನೆ ಹಾಲು ಬತ್ತದೊಳಗ ಅದೇ ರೇವಣ ಸಿದ್ದನ ಆಶೀರ್ವಾದದಿಂದ ಹೌದು ಹಂಗೇನೆ ಒಬ್ಬ ಸಿದ್ದನಪ್ಪ ಅಂತಂದ್ರೆ ಅದೇ ರೇವಣ ಸಿದ್ದನ ಆಶೀರ್ವಾದದಿಂದ ಅವನು ಮತ್ತೊಬ್ಬನಿಗೆ ತಾಯಿಗೆ ಹೋಗಿ ಗರ್ಭ ಮುಟ್ಟಿ ಮಾಡದಕ್ರ ಇದೇ ಜನ ಬೆಳಗುವಂತ ಮಗ ಹುಟ್ಟಿ ಬಂದ್ರೆ ಅವ ಯಾ ಹುಟ್ಟಿ ಬಂದ ಹೌದು ಹಂಗ ಸಿದ್ದರಾಮ ತಾಯಿ ಗರ್ಭ ಮುಟ್ಟಿ ನಮಸ್ಕಾರ ಮಾಡದಕ್ರ ಮುಂದೆ ತಾಯಿಗೆ ಅದೇ ತಾಯಿಗೆ ಏನಪ್ಪ ಅಂತಂದ್ರೆ ತಾಯಿ ಗರ್ಭ ಮುಟ್ಟಿ ತಾಯಿ ನಿನ್ನ ಹೊಟ್ಟಿಲೆ ಜಗ ಬೆಳಗುವಂತ ಮಗ ಹುಟ್ಟಿ ಬರ್ತಾನಂತೆ ತಾಯಿ ಗರ್ಭ ಮುಟ್ಟಿ ನಮಸ್ಕಾರ ಮಾಡ್ಯಾನ ರೇವಣ ಸಿದ್ದ ಅವಾಗ ಮುಂದೊಬ್ಬ ಸಿದ್ಧ ಹುಟ್ಟಿ ಬಂದಾನ ಯಾವ ತಾಯಿಗೆ ಮಾಡ್ದ ಮತ್ತ ಯಾವ ಸಿದ್ಧ ಮುಂದ ಹುಟ್ಟಿ ಬಂದ ರೇವಣ ಸಿದ್ಧ ಯಾರಿಗೆ ಆಶೀರ್ವಾದ ಮಾಡ್ದ ಮುಂದೆ ಯಾವ ಸಿದ್ಧ ಹುಟ್ಟಿ ಬಂದ ಹೌದು ಹೌದು ಇದು ಎರಡನೇ ಪ್ರಶ್ನೆ ಇದು ಒಬ್ಬ ಸತ್ಪುರುಷ ಹುಟ್ಟಿ ಬಂದಾನ ಒಬ್ಬ ಮಹಿಮಾ ಪುರುಷ ಹುಟ್ಟಿ ಬಂದಾನ ಹೌದು ಅವ ಯಾವ ಹುಟ್ಟದ ಮತ್ತ ಯಾವ ತಾಯಿಗೆ ಆಶೀರ್ವಾದ ಮಾಡ್ದ ಹೌದು ಹೌದು ರೇವಣ ಸಿದ್ಧ ಅನ್ನುವಂತ ಮಾತ ಎರಡರ ಮಾತ ಹೇಳ್ತಾರೆ ಅನ್ನುವಂತ ಒಂದು ಭರವಸೆ ಇಟ್ಟುಕೊಂಡು ಇಟ್ಟಿಕೊಂಡು ಈಗ ಚಾಲ ಯಾಕತ್ತೆ ಕೇಳಿದ್ರೆ ಬಹಳ ಅಭಿಮಾನ ಇಟ್ಟುಕೊಂಡು ಹೌದು ಇದೇ ಬೆಳಗಾವಿ ಜಿಲ್ಲಾ ಬೈಲು ಹೊಂಗಲ ತಾಲೂಕ ಸಣ್ಣ ಹಳ್ಳಿ ಸಂಗೊಳ್ಳಿ ತಂದೆ ಭರಮಣ್ಣ ತಾಯಿ ಕೆಂಚವನ ಪುಣ್ಯ ಗರ್ಭದಲ್ಲಿ ಹುಟ್ಟು ಬಂದ ಕ್ರಾಂತಿವೀರ ಸಂಗೊಳ್ಳಿ ಯಾರ ಹೆಸರು ಕೇಳಿದ್ರೆ ಒಂದು ರೋಮ ರೋಮ ಎಲ್ಲ ನಡುಗುತ್ತವಲ್ಲ ಹೌದು ಅಂತ ಒಂದು ನನ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಚಾಲ ಹಾಡಿ ಹಾಡಿ ಪಳೆ ಕೊಟ್ಟು ಬಿಡುವಂತ ಕೊಟ್ಟು ಬಿಡ್ರಲ್ಲ ಇನ್ನೊಂದು ಕೇಳ ನಮ್ ಕಾಕಾಗಳು ಏನ್ ಕೇಳ್ಯಾರಿಪ್ಪ ನಮ್ ಕಾಕಾರು ಕಿಶೆದಾಗ ಇಟ್ಕೊಂಡ್ಕೊಂಡಿರ್ತೇಲ್ ರಮೇಶನ ಹೆಂಗ ರಮೇಶ ಕಿಶೆದಾಗ ಇಟ್ಕೊಂಡ್ಬರೋದು ಅಮ್ಮಾವಿ ಸಿದ್ದನ ಮದುವೆ ಒಳಗ ಹೌದ ಕಳಸ ಯಾರ ಹಿಡಿದ್ರು ಹೌದಾ ತಲೆ ಚುರುಕಾದ ಕಾಕಂದು ಕೇಳ್ಯಾರ ಕಾಲ ಕೇಳದ್ರ ಹೆಸರು ಲಕ್ಕಪ್ಪ ಕಾಕ ಗೊಟ್ಟರ ಹೌದ ಕೇಳ್ಯಾರ ಅಮ್ಮಾವಿ ಸಿದ್ದನ ಮದುವೆ ಒಳಗ ಯಾರ ಒಂದು ಕಳಸ್ತಂಬಿ ಹಿಡಿದ್ರಪ್ಪ ಅಂತಂದ್ರ ಯಾರು ಹಿಡಿದಾರಿಪ್ಪ ಯಾವ ಮನೂರು ಎಲ್ಲಮ್ಮ ಮಣೂರು ಎಲ್ಲಮ್ಮ ಮಣೂರು ಎಲ್ಲಮ್ಮ ಏನಪ್ಪ ಅಂತಂದ್ರ ಅಮೋಘಸಿದ್ಧನ ಲಂಗನದೊಳಗ ಕಳಸ್ತಂಬಿಗೆ ಹಿಡದಾಳ ಅಂತ ಹೇಳಿ ಹೌದ ಹಿಂಗ ಪುರಾಣದೊಳಗು ಬರೆದಿರ್ತಕ್ಕಂತ ಮಾತೈತಿ ಹಿರಿಯರು ಹೇಳ್ಕೊಂತ ಬಂದಿರತಕ್ಕಂತ ಮಾತೈತಿ ಹೌದ ಕಾಕರ್ ತಪ್ಪ ಕರೆಕ್ಟ್ ಇದು ಓಕೆ 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 ರೀ ಓಕೆ ಒಂದೂವರೆ ರೂಪಾಯಿ ಕೊಡ್ರಿ ಕಡೆ ಅವ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಯಾಕಂದ್ರ ಉತ್ತರ ಕರೆಕ್ಟ್ ಐತೆ ಅಂತ ಹೇಳ್ಯಾರ ಅವ್ರಿಗೂ ಕೂಡ ಧನ್ಯವಾದಗಳು ಹೇಳುತ್ತಾ ಈಗ ಸಂಗೊಳ್ಳಿ ರಾಯಣ್ಣನ ಚಾಲ್ ಹಾಡಿ ಪಳೆ ಕೊಟ್ಟು ಬಿಡೋಣ ಕೊಟ್ಟು ಬಿಡಲ್ಲ ಹಲೋ ಹಲೋ